ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸೊ ಆಡಿಯನ್ಸ್ ಅಟೆನ್ಷನ್ನ ಕೂಡ ನೀವು ಬಳಸ್ಕೋಬೇಕಾಗುತ್ತೆ. ಏನಿದು ಆಡಿಯನ್ಸ್ ಅಟೆನ್ಷನ್ ಅಂದರೆ, ನೀವು ಯಾವ ರೀತಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಾ ಕನ್ಸಿಸ್ಟೆಂಟ್ ಆಗಿ, ಮತ್ತು ನಿಮ್ಮ ವೀಡಿಯೋಗಳು ಎಷ್ಟು ಕರೆಕ್ಟ್ ಆಗಿದೆ, ಫೇಕ್ ಅಲ್ಲ, ಇದು ನಿಜವಾಗಿರೋ ವೀಡಿಯೋಗಳು, ಈ ಚಾನಲಲ್ಲಿ ಏನೋ ಒಂದು ಮಾಹಿತಿ ಏನೋ ಒಂದು ನ್ಯೂಸ್ ಬಂದಿದೆ ಅಂದರೆ ಅದು ಸುಳ್ಳಲ್ಲ, 100ಕ್ಕೆ 100ರಷ್ಟು ನಿಜ, ಈ ರೀತಿಯಾದಂಥ ಒಂದು ಮನೋಭಿಪ್ರಾಯ ನಿಮ್ಮ ಒಂದು ಸಬ್ಸ್ಕ್ರೈಬರ್ಗಳಲ್ಲಿ ಮೂಡಬೇಕು. ಅಥವಾ ಯಾರು ವ್ಯೂವರ್ಸ್ ನಿಮ್ಮ ವೀಡಿಯೋಗಳನ್ನು ನೋಡ್ತಾರೋ ಅವರಿಗೆ ಹೌದು ಈ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಗಳು ಕೂಡ ಸತ್ಯವಾಗಿದೆ, ಇದು ಟ್ರೂ ಚಾನಲ್ ಅಂತ ಅವರ ಮನಸ್ಸಲ್ಲಿ ನೀವು ನಿಜವನ್ನ ಮೂಡಿಸಿದ್ರೆ ಮಾತ್ರ ನಿಮಗೆ ಅವರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವ್ಯೂಸ್ ಆಗುತ್ತೆ, ಮತ್ತೆ ಲೈಕ್ಗಳು ಕೂಡ ಒತ್ತುತ್ತಾರೆ. ನಿಮ್ಮ ಚಾನಲ್ನಲ್ಲಿ ಲೈಕ್ ಮತ್ತು ಡಿಸ್ಲೈಕ್ ಅಥವಾ ಕಮೆಂಟ್ ಏನಾದರೂ ಮ್ಯಾಟರ್ ಆಗುತ್ತಾ ಗ್ರೋತ್ ಆಗೋದಕ್ಕೆ ಅಂತ ಪ್ರಶ್ನೆ ಬಂದಾಗ, ಹೌದು ನಿಮ್ಮ ಚಾನಲ್ನಲ್ಲಿ ಎಷ್ಟು ಲೈಕ್ ಜಾಸ್ತಿ ಇರುತ್ತೋ ಅಷ್ಟು ನಿಮ್ಮ ಚಾನಲ್ ಪಾಪ್ಯುಲರ್ ಆಗ್ತಾ ಹೋಗುತ್ತೆ, ವೈರಲ್ ಆಗ್ತಾ ಹೋಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ. ಎಷ್ಟು ಡಿಸ್ಲೈಕ್ ಇರುತ್ತೋ ಆಗ್ಲೂ ಕೂಡ ನಿಮ್ಮ ಚಾನಲ್ ಪಾಪ್ಯುಲರ್ ಆಗುತ್ತೆ, ಗ್ರೋ ಆಗುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಲೈಕ್ ಜಾಸ್ತಿ ಬಿದ್ದಷ್ಟು ಒಳ್ಳೇದು, ಡಿಸ್ಲೈಕ್ ಆದ್ರೆ ಕಮ್ಮಿ. 100 ಲೈಕ್ ಬಿದ್ದು ಒಂದ್ 10 ಡಿಸ್ಲೈಕ್ ಬಿದ್ದಿದೆ ಅಂದ್ರೆ ನೋಡುವಂತ ವ್ಯೂವರು ನಂಬಿಕೆ ಇರ್ತಾನೆ, ಓ 100 ಜನ ಇವರ ವಿಡಿಯೋನ ಲೈಕ್ ಮಾಡಿದ್ದಾರೆ, ನಾನು ಕೂಡ ನೋಡ್ಬೋದು, ಏನೋ ಒಂದ್ ಇದ್ರಲ್ಲಿ ಕಂಟೆಂಟ್ ಇದೆ ಅಂತ ಅವನಿಗೆ ಅನ್ಸುತ್ತೆ. ನಿಮ್ಗೆ 100 ಡಿಸ್ಲೈಕ್ ಬಿದ್ದು ಒಂದೇ ಒಂದ್ ಲೈಕ್ ಬಿದ್ದಿತ್ತು ಅಂದ್ರೆ ಅವನು ಓಪನ್ ಮಾಡಿ ನೋಡಕ್ಕೆ ಹೋಗಲ್ಲ, ವಿಡಿಯೋದಲ್ಲಿ ಏನಿದೆ ಅಂತ ಅವ್ನು ನೋಡಕ್ಕೆ ಹೋಗಲ್ಲ, ಈ ಚಾನಲ್ ಅಲ್ಲಿ ಬರೀ ಸುಳ್ಳು ಫೇಕ್ ಇರ್ಬೋದು ಅಂತ ಅನ್ಕೊಂತಾರೆ. ಸೊ ನೀವು ನಿಮ್ಮ ಲೈಕ್ ಗಳನ್ನ ಕೂಡ ಪಡೆಯೋದು ತುಂಬಾನೇ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದ ನಂತರ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ಪ್ಯಾಷನ್ ಆಗಿ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಬೇಕು ಅಂದ್ರೆ ಅದು ನಿಮ್ಮ ನಾಲೆಡ್ಜ್, ನಿಮ್ ಇಂಟ್ರೆಸ್ಟ್, ಅದೊಂದು ಹಾಬಿ ತರ ಮಾಡಬೇಕು. ನಾನು ದುಡ್ಡು ಮಾಡೋಕ್ಕೋಸ್ಕರ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಖಂಡಿತ ಬೇಡ. ಆ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ 1-2 ತಿಂಗಳು ಅಥವಾ 1-3 ತಿಂಗಳು ದುಡ್ಡು ಬರ್ಬೋದು, ಆಮೇಲೆ ನಿಮ್ಗೆ ದುಡ್ಡು ಕೂಡ ಬರಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಆಗಲ್ಲ. ನೀವು ನಿಮ್ಮ ನಾಲೆಡ್ಜ್ ಏನು ಶೇರ್ ಮಾಡ್ತೀನಿ ಅಂದ್ರೆ ಮಾತ್ರ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ. ಸಪೋಸ್ ನಾನು 50 ವಿಡಿಯೋ ಹಾಕಿದ್ದೀನಿ ಆದ್ರೂ ಕೂಡ ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಗ್ರೋತ್ ಆಗ್ತಾ ಇಲ್ಲ, ವ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ಆ ಒಂದು ನಿಮ್ಮ ಪ್ಯಾಷನ್ ವಿಡಿಯೋ ಚಾನಲ್ ಇದ್ದೇ ಇರಲಿ, ಇನ್ನೊಂದು ಚಾನಲ್ ಓಪನ್ ಮಾಡಿ. ಇವಾಗ ಕಾಮಿಡಿನೋ, ಎಂಟರ್ಟೈನ್ಮೆಂಟ್ ಅಥವಾ ಡ್ಯಾನ್ಸ್ ಇಂದ, ಮ್ಯೂಸಿಕ್ ಇಂದ ಅಡಿಷನಲ್ ಆ ಚಾನಲ್ ಅನ್ನು ಓಪನ್ ಮಾಡಿ ಅದನ್ನು ಕೂಡ ಮೇಂಟೈನ್ ಮಾಡಿ. ಇದರಲ್ಲಿ ನೀವು ಕೇವಲ ನಿಮ್ಮ ಪ್ಯಾಷನ್ಗೋಸ್ಕರ ಒಂದು ಚಾನಲ್, ದುಡ್ಡಿಗೋಸ್ಕರ ಇನ್ನೊಂದು ಚಾನಲ್ ಅಂತ ಮೇಂಟೈನ್ ಮಾಡಿ. ಅವಾಗ ನಿಮ್ದು ಒಂದ್ ಚಾನಲ್ ಅಂತೂ ಸ್ಟೇಬಲ್ ಆಗಿ ಇದ್ದೇ ಇರುತ್ತೆ. ಇನ್ನು ನೀವು ನಿಮ್ಮ ಯೂಟ್ಯೂಬ್ ನಲ್ಲಿ ಒಳ್ಳೆ ನೋಡೋದಕ್ಕೆ ಚೆನ್ನಾಗಿರುವಂತ ಇಂಟ್ರೋ ಮತ್ತೆ ಔಟ್ರೋಗಳನ್ನು ಕೂಡ ಹಾಕ್ಬೇಕಾಗುತ್ತೆ. ಇಂಟ್ರೋ ಮತ್ತು ಔಟ್ರೋಗಳು ಏನು ಅಂದ್ರೆ ನಿಮ್ಮ ವಿಡಿಯೋ ಓಪನ್ ಆಗುವಾಗ ಬರ್ತಕ್ಕಂತ ಚಿಕ್ಕ ಅಡ್ವರ್ಟೈಸ್ಮೆಂಟ್ ವಿಡಿಯೋಗಳು, ನಿಮ್ಮ ಚಾನಲ್ ಅನ್ನ ಪ್ರಮೋಟ್ ಮಾಡುವಂತ ಚಿಕ್ಕ ವಿಡಿಯೋಗಳ ತರ ಆಗಿರುತ್ತೆ. ಅದನ್ನ ಕೂಡ ಅಟ್ರಾಕ್ಟಿವ್ ಆಗಿ ನೀವು ಮಾಡಿದ್ರೆ ಜನ ಅದಕ್ಕೂ ಕೂಡ ನಿಮ್ಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಪ್ರಮುಖವಾಗಿ ನಾವು ಥಂಬ್ ಲೈನ್ ಅಂತ ಕರಿತೀವಿ, ಥಂಬ್ ನೈಲ್ ಅನ್ನ ಕೂಡ ನೀವು ತುಂಬಾನೇ ನೀಟಾಗಿ ಚೆನ್ನಾಗಿ ಡಿಸೈನ್ ಮಾಡಿದ್ರೆ ಆ ಒಂದು ಥಂಬ್ ಲೈನ್ ನೋಡಿ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡ್ತಾರೆ ಜನ. ಅವಾಗ ಒಳಗಡೆ ಇರ್ತಕ್ಕಂತ ಕಂಟೆಂಟ್ ನಿಜ ಟ್ರೂ ಅಂತ ಅನ್ಸಿದ್ರೆ ಮತ್ತೆ ನೀವು ಹೇಳುವಂತ ಅಪ್ರೋಚು ಸರಿಯಾಗಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಅವರು ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತೆ ನಿಮ್ಮ ಎಲ್ಲ ವಿಡಿಯೋಗಳನ್ನ ಅವರು ನೋಡ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪಾ ಯೂಟ್ಯೂಬ್ ಅಲ್ಲಿ ಮುಖ್ಯವಾಗಿ ಅಂದ್ರೆ, ಇನ್ನು ನೀವು ನಿಮ್ಮ ಯೂಟ್ಯೂಬ್ ನಲ್ಲಿ ಯಾವುದೇ ಕಾರಣಕ್ಕೂ ಕ್ಲಿಕ್ ಬೈಟ್ ಅನ್ನ ಮಾಡಬೇಡಿ. ಕ್ಲಿಕ್ ಬೈಟ್ ಅಂದ್ರೆ ಏನಂದ್ರೆ ಫೇಕ್ ಥಂಬ್ ಲೈನ್ ಅಂತ. ಇವಾಗ ಉದಾಹರಣೆಗೆ ನೀವು ನಿಮ್ಮ ಥಂಬ್ ಲೈನ್ ಅಲ್ಲಿ ಏನೋ ಒಂದು ಕೊಟ್ಟಿರ್ತೀರ, ಜಿಯೋ ಕನ್ನಡ ಅಂತ ಏನೋ, ಜಿಯೋ ಬಗ್ಗೆ, ಜಿಯೋ ದೀಪಾವಳಿ ಹಬ್ಬಕ್ಕೆ ಫುಲ್ ಫ್ರೀ ಅಂತ ಏನೋ ಬರ್ದಿರ್ತೀರ, ಅದು ಒಳಗಡೆ ಕಂಟೆಂಟ್ ನೋಡಿದ್ರೆ ಬೇರೆ ಯಾವ್ದೋ ಇರುತ್ತೆ, ಒಳಗಡೆ ಜಿಯೋಗೆ ಸಂಬಂಧಪಟ್ಟಿದ್ ವಿಡಿಯೋನೇ ಇರಲ್ಲ, ಅಲ್ಲಿ ಬೇರೆ ಏನೋ ಒಂದು ವಿಚಾರ ಇರುತ್ತೆ. ಸೊ ಆ ತರದನ್ನ ಮಾಡಬೇಡಿ, ಅವಾಗ ನಿಮ್ಗೆ ಒಂದಷ್ಟು ವ್ಯೂಸ್ ಆಗ್ಬೋದು, ನಿಮ್ಮ ಥಂಬ್ ಲೈನ್ ಅನ್ನ ನೋಡಿ ಕ್ಲಿಕ್ ಮಾಡಿ ವ್ಯೂಸ್ ಆಗ್ಬೋದು, ಬಟ್ ಅದಕ್ಕೆ ಡಿಸ್ಲೈಕ್ ಬೀಳುತ್ತೆ ಮತ್ತು ನಿಮ್ಗೆ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗ್ಲು ಯಾರು ಆಗಲ್ಲ. ನೀವೆಷ್ಟು ನಿಮ್ಮ ಪ್ಯಾಷನ್ ಇಂದ ಟ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರೋ ನೀವು ಅಷ್ಟು ಬೇಗ ಗ್ರೋತ್ ಆಗ್ತೀರಾ. ನಾನು
ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಅದರ ಜೊತೆಗೇನೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಇವಾಗ ಯೂಟ್ಯೂಬ್ ಹೊಸ ನಿಯಮದ ಪ್ರಕಾರ ಏಪ್ರಿಲ್ 9 ಏನು ಹೊಸ ನಿಯಮ ಬಂದಿದೆ ಅಂದ್ರೆ, 10,000 ವ್ಯೂಸ್ ಆಗೋವರೆಗೂ ನಿಮ್ಗೆ 1 ರೂಪಾಯಿ ದುಡ್ಡು ಬರಲ್ಲ. 10,000 ವ್ಯೂಸ್ ಆದ ನಂತರ ನಿಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಅದು ಎಷ್ಟು ಬರುತ್ತೆ, ಎಷ್ಟು ಕೊಡ್ತಾರೆ, ಅವೆಲ್ಲದನ್ನು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ ಬೇಗ ಗ್ರೋತ್ ಆಗ್ಬೇಕು ಅಂದ್ರೆ ನೀವು ಕೊಡ್ತಕ್ಕಂತ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಥಂಬ್ನೇಲ್, ಅದ್ರ ಜೊತೆಗೆ ಟ್ಯಾಕ್ಸ್ ಅಂತ ಬರುತ್ತೆ, ಟ್ಯಾಕ್ಸ್ ಕೀವರ್ಡ್ಸ್ ಪ್ರಾಪರ್ ಆಗಿರ್ಬೇಕು. ಅವಾಗ ಕೊಟ್ರೆ ಮಾತ್ರ ನಿಮ್ದು ಬೇಗ ಪಾಪ್ಯುಲರ್ ಆಗುತ್ತೆ. ಸೊ ಬೇಗ ಪಾಪ್ಯುಲರ್ ಅಂದ್ರೆ ಹೇಗೆ ಅಂದ್ರೆ, ಯಾರಾದ್ರೂ ನಿಮ್ ವಿಡಿಯೋ ಹೆಸರನ್ನ ಸರ್ಚ್ ಮಾಡಿದಾಗ ನಿಮ್ ವಿಡಿಯೋನೇ ಮೊದಲನೇದಾಗಿ ಬರ್ಬೇಕು. ಇವಾಗ ಉದಾಹರಣೆಗೆ ನೋಡಿ, ನ್ಯೂ ಕಮ್ಯುನಿಟಿ ಗೈಡ್ ಲೈನ್ ಅಂತ ಕೊಡ್ತಾ ಇದ್ದೀನಿ. ನ್ಯೂ ಕಮ್ಯುನಿಟಿ ಟ್ಯಾಬ್ ಅಂತ ಕೊಟ್ಟು ಇದನ್ನ ಸರ್ಚ್ ಮಾಡಿದ್ರೆ ಈಗ ಮೊದಲನೇದೇ ನಂದು ಬರುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಬೇರೆ ಯಾರು ಕೂಡ ಈ ಒಂದು ವಿಡಿಯೋನ ಮಾಡಿಲ್ಲ. ಅದೊಂದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಮಾಡ್ದಲೇ ಇರುವಂತ ವಿಡಿಯೋಗಳನ್ನ ನೀವು ಮಾಡಿದ್ರೆ ಮಾತ್ರ ನೀವು ಬೇಗ ಪಾಪ್ಯುಲರ್ ಆಗ್ತೀರ. ಎಲ್ಲರೂ ಮಾಡಿರುವಂತ ವಿಡಿಯೋಗಳನ್ನ ನೀವು ಮಾಡ್ತಾ ಹೋದ್ರೆ ನಿಮ್ದು ವ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ, ನೀವೇ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ಬೇಕು. ಇವಾಗ ಉದಾಹರಣೆಗೆ ಜಿಯೋ ದೀಪಾವಳಿಗೆ ಆಫರ್ ಅಂತ ಕೊಟ್ಟಿತ್ತು 399, ಎಲ್ಲರೂ ಹಾಕ್ಸಿ ಹಾಕ್ಸಿ ಅಂದ್ರು. ನೀವು ಏನಕ್ಕೆ ಆಫರ್ನ ಹಾಕ್ಸ್ಬಾರ್ದು, ಜಿಯೋ ದೀಪಾವಳಿ ಆಫರ್ ಅನ್ನು ಹಾಕಿಸಬೇಡಿ ಅಂತ ತಮ್ಮ ಕೊಟ್ಟು ಅದಕ್ಕೆ ಸರಿಯಾದ ಕಾರಣಗಳನ್ನ ನೀವು ಕೊಟ್ಟು ವಿಡಿಯೋ ಮಾಡಿದ್ರೆ ನೀವು ಕೂಡ ಬೇಗ ಪಾಪ್ಯುಲರ್ ಆಗ್ತೀರ. ಅದೇ ರೀತಿ ಇಲ್ಲಿ ನೀವೇನು ಒಂದು ವಿಡಿಯೋಗಳನ್ನ ಈ ರೀತಿ ಓಪನ್ ಮಾಡ್ತೀರ ನೋಡಿ, ಇಲ್ಲಿ ಕೂಡ ನಂದು 2 ಪ್ಲೇಸಿಗೆ ಬಂತು. ನೀವು ಈ ರೀತಿ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಎಷ್ಟೇ ಪೊಸಿಷನ್ ಆಗಿದೆ ಅನ್ನೋದಂತ ನೋಡಿ ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನ ಅವರು ಹೇಳ್ತಾರೆ. ರೆಡ್ಮಿ ಟ್ರಿಕ್ಸ್ ಅಂತ ಕೊಟ್ರೆ ನನ್ನ ವಿಡಿಯೋ ಮೊದಲನೇ ಪ್ಲೇಸ್ಗೆ ಬರುತ್ತೆ. ಕೆಲವೊಂದು ವಿಡಿಯೋಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಂದು ಹೇಗೆ ಫಸ್ಟ್ ಪೊಸಿಷನ್ ಅಲ್ಲಿ ಬರ್ತಾ ಇದೆ ಅಂತ. ಸೊ ನಿಮ್ ವಿಡಿಯೋಗಳು ಕೂಡ ಇದೇ ರೀತಿ ಫಸ್ಟ್ ಸೆಕೆಂಡ್ ಟಾಪ್ 10 ಒಳಗಡೆ ಬರಬೇಕು ಅಂದ್ರೆ, ಇವಾಗ ಉದಾಹರಣೆಗೆ ನಂದೇ ಒಂದು ಬ್ಲೂ ವೇಲ್ ಚಾಲೆಂಜ್ ಅಂತ ಕೊಟ್ರೆ, ಸೊ ಅಲ್ಲೂ ಕೂಡ ನೋಡಿ ಇಲ್ಲೇ ಬಂತು ನನ್ನ ವಿಡಿಯೋ. ಹೀಗೆ ಎಲ್ಲಿ ನಿಮ್ಮ ವಿಡಿಯೋಗಳು ಜಾಸ್ತಿ ವ್ಯೂ ಆಗುತ್ತೆ, ಎಷ್ಟು ಬೇಗ ನಿಮ್ ವಿಡಿಯೋ ಮೇಲಿಂದ ಕೆಳಗಡೆ ತೋರಿಸುತ್ತೋ ಅಷ್ಟು ಬೇಗ ನೀವು ಪಾಪ್ಯುಲರ್ ಆಗ್ತಾ ಹೋಗ್ತೀರ. ಇದನ್ನೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಒಂದು ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ನಿಮ್ ಕೈಲೇನೆ ಅಪ್ಲೋಡ್ ಮಾಡಿಸ್ತೀನಿ ಮತ್ತು ನಿಮ್ದೇ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿಸ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಇಮೇಲ್ ಅಕೌಂಟ್ ಬೇಕಾಗುತ್ತೆ. ನನ್ನ ಹತ್ರ ಆಲ್ರೆಡಿ ಇಮೇಲ್ ಅಕೌಂಟ್ ಇದೆ ಅಂದ್ರೆ ಅದು ಬೇಡ, ಹೊಸದ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.